ಮೃದುವಾದಂಥ ಔಷಧಿ ಗುಣವನ್ನು ಹೊಂದಿರುವಂಥ ಈ ಬೇರು ತುಂಬನೇ ಉಪಯುಕ್ತವಾದಂಥ ಬೇರಾಗಿದೆ. ಇದು ಸೊಳ್ಳೆಗಳನ್ನು ಓಡಿಸುವುದರ ಜೊತೆಗೆ ಅತ್ಯಮೂಲವಾದಂಥ ಔಷಧಿ ಗುಣಗಳನ್ನು ಹೊಂದಿರುವುದರಿಂದ ಮಕ್ಕಳ ಆರೋಗ್ಯಕ್ಕೆ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ತುಂಬನೇ ಉಪಯುಕ್ತವಾಗಿದೆ. ಅದರಲ್ಲೂ ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಅಂದರೆ ಈ ಬೇರಿನ ಅವಶ್ಯಕತೆ ತುಂಬನೇ ಇದೆ. ಈ ಬೇರಿನ ಈ ಗಿಡಮೂಲಿಕೆ ಹೆಸರು ಏನು ಅಂತ ಅಂದರೆ ಬಜೆ ಅಂತ ಹೇಳಿ. ತುಂಬ ಜನಕ್ಕೆ ಈ ಬಜೆ ಅನ್ನೋದು ಗೊತ್ತಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಸ್ವೀಟ್ ಫ್ಲಾಗ್ ಅಂತ ಹೇಳ್ತಾರೆ. ಈ ಬಜೆ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಮತ್ತು ನೀವು ಎಲ್ಲಿ ಸಾಮಾನು ತರ್ತೀರೋ ಅಂದರೆ ಈ ರೇಷನ್ ಎಲ್ಲ ತರ್ತೀರೋ ಆ ಅಂಗಡಿಲೂ ನಿಮಗೆ ಸಿಗುತ್ತೆ. ಇಂತಹ ಅದ್ಭುತ ಔಷಧಿ ಗುಣವನ್ನು ಹೊಂದಿರುವಂತಹ ಈ ಬಜೆ ಬೇರಿನ ಉಪಯೋಗ ಏನು ಅಂತ ತಿಳ್ಕೊಳ್ಳೋಣ. ನಾವು ಸೊಳ್ಳೆಗಳನ್ನು ಹೊರಹೊಡಿಸಲು ಯಾವುದ್ಯಾವುದೋ ಲಿಕ್ವಿಡ್ಗಳನ್ನು, ಕಾಯಿಲೆಗಳನ್ನು ಉಪಯೋಗಿಸ್ತೀವಿ. ಅದರಿಂದ ಉಪಯೋಗಕ್ಕಿಂತ ಸೈಡ್ ಎಫೆಕ್ಟೇ ಜಾಸ್ತಿಯಾಗಿರುತ್ತೆ. ಇದರಿಂದ ಯಾವ ರೀತಿ ಸೈಡ್ ಎಫೆಕ್ಟ್ ಆಗಿದೆ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ದೊಡ್ಡವರಿಂದ ಚಿಕ್ಕ ಮಕ್ಕಳವರೆಗೂ ತುಂಬಾ ಇದರಿಂದ ಹಾನಿ ಉಂಟಾಗತ್ತೆ. ನೀವು ಬಜೆಯನ್ನು ಬಳಸಿ ಈಸಿಯಾಗಿ ಸೊಳ್ಳೆಯನ್ನು ಹೊರಗೊಡಿಸ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಒಳ್ಳೆ ರಿಸಲ್ಟು ನಿಮಗೆ ಸಿಗತ್ತೆ. ನೋಡಿ, ಇಜ್ಜಲನ್ನು ಇಜ್ಜಲಿದ್ದರೆ ಇಜ್ಜಲು ತೊಗೊಳ್ಳಿ, ಇಲ್ಲಾಂದರೆ ತೆಂಗಿನಕಾಯಿ ಚಿಪ್ಪು ಇರುತ್ತಲ್ಲ, ಅದಂತೂ ಎಲ್ಲರ ಮನೆಯಲ್ಲೂ ತೆಂಗಿನಕಾಯಿ ತರ್ತಾರೆ, ಅದನ್ನು ಖಾಲಿ ತೆಂಗಿನಕಾಯಿ ಚಿಪ್ಪನ್ನು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿದ್ರೆ ಅದು ಒಳ್ಳೆ ನಿಮಗೆ ಅದರಿಂದ ಕೆಂಡ ಸಿಕ್ಕಂಗಾಗತ್ತೆ. ಈಗ ತೋರಿಸ್ತಾ ಇದೆ ನೋಡಿ ವಿಡಿಯೋದಲ್ಲಿ. ಅದನ್ನು ಇಟ್ಟು ಅದರ ಮೇಲೆ ಈ ಬಜೆಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ, ತುಂಬ ಪೌಡ್ರು ಬೇಡ ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಈ ಬಜೆ ಪುಡಿಯನ್ನು ಅದರ ಮೇಲೆ ಹಾಕಬೇಕು. ನೆಕ್ಸ್ಟು 1-2 ಹನಿ ಬೇವಿನ ಎಣ್ಣೆಯನ್ನು ಹಾಕಬೇಕು. ಬೇವಿನ ಎಣ್ಣೆ ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ಗಂದಿಗೆ ಎಣ್ಣೆಲಿ ಸಿಗುತ್ತೆ, ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಇದನ್ನು ಹಾಕಿ ನೀವು ಹೊಗೆ ಮನೆ ತುಂಬ ಕೊಡೋದ್ರಿಂದ, ಇಲ್ಲ ಮಕ್ಕಳು ಎಲ್ಲಿ ಮಲಗಿರ್ತಾರೋ ತೊಟ್ಟಿಲ ಹತ್ರ ಈ ಹೊಗೆಯ ಧೂಪವನ್ನು ಇಡೋದ್ರಿಂದ ಸೊಳ್ಳೆಗಳು ಯಾವ ಮೂಲೆಯಲ್ಲಿ ಇರಲಿ ಅದೆಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಯಾಕಂದರೆ ಈ ಬಜೆಯ ವಾಸನೆ ಮತ್ತು ಬೇವಿನ ಎಣ್ಣೆಯ ಕಟು ವಾಸನೆ ಮತ್ತು ಅದರ ಹೊಗೆ ಸೊಳ್ಳೆಗಳಿಗೆ ತಡಿಲಿಕ್ಕಾಗೋದಿಲ್ಲ, ಎಲ್ಲ ಹೊರಗಡೆ ಹೋಗ್ತವೆ. ನೀವು ಈ ಧೂಪವನ್ನು ಯಾವಾಗ ಹಾಕಬೇಕು ಅಂದರೆ 6-7 ಗಂಟೆ ಒಳಗಡೆ ಟೈಮಲ್ಲಿ ಹಾಕಿ. ಯಾಕಂದರೆ ಆ ಟೈಮಲ್ಲಿ ಸೊಳ್ಳೆಗಳು ಮನೆಯೊಳಗೆ ಎಂಟ್ರಿ ಕೊಡುವಂಥ ಸಮಯ ಆಗಿರುತ್ತೆ. ಈ ಧೂಪವನ್ನು ಹಾಕೋದ್ರಿಂದ ಮನೆಯಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ನಾಶ ಆಗುತ್ತೆ. ಮತ್ತು ಇದರಲ್ಲಿ ಬೇವಿನ ಎಣ್ಣೆನ ಉಪಯೋಗಿಸೋದ್ರಿಂದ ಮಕ್ಕಳಿಗೆ ಇಲ್ಲ ದೊಡ್ಡವರಿಗೆ ಥಂಡಿ, ಶೀತ, ನೆಗಡಿ, ಕೆಮ್ಮು ಆಗ್ತಾ ಇದ್ರು ಸಹಿತ ಅದು ಕಡಿಮೆ ಆಗುತ್ತೆ. ಸೊಳ್ಳೆಗಳಿಂದ ಬರುವಂತಹ ವೈರಲ್ ಫೀವರ್, ಚಿಕನ್ ಗುನ್ಯ, ಡೆಂಗು ಈ ಥರ ಎಲ್ಲ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ನಾವು ತುಂಬಾ ಪವರ್ಫುಲ್ ಆದಂಥ ಲಿಕ್ವಿಡ್ಗಳನ್ನು ಮತ್ತು ಕೆಮಿಕಲ್ಯುಕ್ತ ಪದಾರ್ಥಗಳನ್ನು ಸೊಳ್ಳೆ ಓಡಿಸೋಕ್ಕೆ ಬಳಸೋದ್ರಿಂದ ನಮ್ಮ ಶ್ವಾಸಕೋಶಕ್ಕೆ ತುಂಬಾ ಹಾನಿ ಉಂಟಾಗುತ್ತೆ. ಜೊತೆಗೆ ಮೂಗಿನಲ್ಲಿರುವ ಸೂಕ್ಷ್ಮಾಣುಗಳು ಸಹಿತ ಕಡಿಮೆ ಆಗೋದ್ರಿಂದ ಅಲರ್ಜಿ ಆಗೋದು, ಶೀತ ಆಗೋದು, ಮತ್ತು ಪದೇ ಪದೇ ತಲೆನೋವು ಸಹಿತ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಮಕ್ಕಳಲ್ಲಿ ಶ್ವಾಸಕೋಶದ ಸಮಸ್ಯೆಗಳು ಉಂಟಾಗಬಹುದು, ಮತ್ತು ರೋಗ ನಿರೋಧಕ ಶಕ್ತಿ ಸಹಿತ ಕಡಿಮೆ ಆಗುತ್ತೆ. ಆದರೆ ನಾವು ಈ ಬಜೆಯನ್ನು ಉಪಯೋಗಿಸಿ ಸೊಳ್ಳೆಗಳನ್ನು ಓಡಿಸಲು ನಾವು ಬಳಸ್ತಾ ಬಂದರೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಉಂಟಾಗೋದಿಲ್ಲ, ಶೀತ, ನೆಗಡಿ, ಕೆಮ್ಮು ಮತ್ತು ಶ್ವಾಸಕೋಶದ ಪ್ರಾಬ್ಲಮ್ಗಳು ಬರುವುದಿಲ್ಲ. ಜೊತೆಗೆ ಚಿಕ್ಕವರಿಂದ ದೊಡ್ಡವರವರೆಗೂ ಇಮ್ಯುನಿಟಿ ಪವರ್ ಬಿಲ್ಡಪ್ ಆಗುತ್ತೆ. ಈ ಬಜೆಯನ್ನು ಚಿಕ್ಕ ಮಕ್ಕಳಿರುವಾಗಲೇ ನಾವು ಅವರಿಗೆ ತಿನ್ನಿಸ್ತಾ ಬಂದರೆ ಅವರಲ್ಲಿ ಬುದ್ಧಿ ಚುರುಕಾಗತ್ತೆ. ಮಕ್ಕಳು ತುಂಬಾ ಇಂಟೆಲಿಜೆಂಟ್ ಆಗ್ತಾರೆ. ಕೆಲವು ಮಕ್ಕಳು ತುಂಬ ಮಂದ ಬುದ್ಧಿ ಇರುತ್ತೆ, ಅಂದರೆ ಚುರುಕಿರೋದಿಲ್ಲ, ಬುದ್ಧಿ ಇರುತ್ತೆ ಸ್ವಲ್ಪ ಚುರುಕಿರೋದಿಲ್ಲ. ಅಂಥ ಮಕ್ಕಳಿಗೆ ನೀವು ಬಜೆಯನ್ನು ಡೈಲಿ ತಿನ್ನಿಸ್ತಾ ಬಂದರೆ ತುಂಬಾ ಇಂಟೆಲಿಜೆಂಟ್ ಆಗ್ತಾರೆ ಮಕ್ಕಳು, ತುಂಬ ಬುದ್ಧಿ ಬರುತ್ತೆ, ಮತ್ತು ಅವರಲ್ಲಿ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಅಂದರೆ ಸ್ಮರಣ ಶಕ್ತಿ ಅವರಲ್ಲಿ ಹೆಚ್ಚಾಗತ್ತೆ. ಮತ್ತು ಕೆಲವು ಮಕ್ಕಳು ತೊದಲು ಮಾತಾಡ್ತಾ ಇರ್ತಾರೆ, ತುಂಬ 3-4 ವರ್ಷ ಆದ್ರೂ ಚೆನ್ನಾಗಿ ಮಾತಾಡೋಕ್ಕೆ ಬರ್ತಿರೋದಿಲ್ಲ ಮಕ್ಕಳು. ಅಂಥ ಮಕ್ಕಳಿಗೆ ಬಜೆಯನ್ನು ತೆಗೆದುಬಿಟ್ಟು ಅದರ ಗಂಧವನ್ನು ನಾವು ತಿನ್ನಿಸ್ತಾ ಬಂದರೆ ಅವರು ಮಾತನಾಡುವಾಗ ಸ್ಪಷ್ಟತೆ ಬರುತ್ತೆ, ಅಂದರೆ ನಾಲಿಗೆ ಶುದ್ಧ ಆಗುತ್ತೆ, ಮಾತನಾಡುವ ಪದಗಳ ಉಚ್ಚಾರಣೆ ಸರಿಯಾಗತ್ತೆ. ಇನ್ನು ಚಿಕ್ಕ ಮಕ್ಕಳಿಗೆ ಅಂದರೆ 1-2 ತಿಂಗಳು ಹೀಗೆ ತಿಂಗಳ ಮಕ್ಕಳಿಗೆ ಸಹಿತ ಬಜೆಯನ್ನು ತೆಗೆದು ಅಂದರೆ ಈ ಸುತ್ತು ಅಂತ ಹೇಳ್ತಾರೆ, ಅಂದರೆ 1 ಸುತ್ತು 1 ತಿಂಗಳಿಗೆ 2 ಸುತ್ತು 2 ತಿಂಗಳಿಗೆ ಅಂತೇಳಿ ಆ ಪ್ರಕಾರವಾಗಿ ಚಿಕ್ಕ ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವುಗಳಿಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಕಡಿಮೆ ಆಗುತ್ತೆ, ಮತ್ತು ಜೀರ್ಣಶಕ್ತಿ ಸಹಿತ ಚೆನ್ನಾಗಿ ಹೆಚ್ಚಾಗತ್ತೆ. ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದಂದರೆ 2 ವರ್ಷ ಮೇಲ್ಪಟ್ಟ 10-12 ವರ್ಷದೊಳಗಿನ ಮಕ್ಕಳಿಗೆ ನಾವು ಈ ರೀತಿ ಮಾಡ್ಬೋದು. ನೋಡಿ, ಹರಿತೇಕ, ಜಾಯಿಕಾಯಿ, ಶುಂಠಿ, ಮೆಣಸಿನಕಾಳು, ಅರಿಶಿನದ ಕೊಂಬು, ಬಾದಾಮಿ ಈ ರೀತಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಈ ಸಾಣೆಕಲ್ಲು ಅಂತ ಹೇಳ್ತೀವಲ್ಲ ಅದರಲ್ಲಿ ಚೆನ್ನಾಗಿ ತೇಯಬೇಕು. ಅದರ ಪೇಸ್ಟನ್ನು ತೆಗೆದು ಅದಕ್ಕೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಮಕ್ಕಳ ನಾಲಿಗೆಗೆ ಹಚ್ಚಬೇಕು, ಇಲ್ಲ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡಬೇಕು. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಮೆಮೊರಿ ಪವರ್ ಹೆಚ್ಚಾಗತ್ತೆ, ಮತ್ತು ಮಾತಿನಲ್ಲಿ ಸ್ಪಷ್ಟತೆ ಬರುತ್ತೆ. ಇನ್ನೊಂದು ಸೀಕ್ರೆಟ್ ವಿಷಯ ಗೊತ್ತಾ,
ಇನ್ನು ಈ ಭಜೆಯನ್ನು ನಾವು ಯಾವಾಗಲೂ ಮನೇಲಿ ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ಕೃಪೆಗೆ ಪಾತ್ರರಾಗ್ತೀವಿ ಅಂತ ಹೇಳಿ ಅಂದರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು. ಅದಲ್ಲದೆ ಭಜೆಯನ್ನು ಒಂಚೂರು ದೀಪದಲ್ಲಿ ಸುಟ್ಟು ಅದನ್ನು ಹಣೆಗೆ ಹಚ್ಚಿದರೆ, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಹಣೆಗೆ ಇಟ್ಕೊಂಡ್ರೆ ಅವರ ಎಲ್ಲ ಕೆಲಸ ಕಾರ್ಯಗಳು ಕರೆಕ್ಟಾಗಿ ಅಂದರೆ ಸರಿಯಾಗಿ ಯಾವುದೇ ರೀತಿಯ ವಿಘ್ನಗಳು ಆಗದಂತೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಈ ಭಜೆ ಬೇರು ದೃಷ್ಟಿದೋಷಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ, ಮತ್ತು ಸ್ಕಿನ್ನಿಗೂ ಒಳ್ಳೆಯದು. ಅದರಿಂದ ಬ್ರಾಸ್ಲೈಟ್ಗಳನ್ನು ಭಜೆ ಬೇರಿನಿಂದ ತಯಾರಿ ಮಾಡಿದ್ದಾರೆ. ಇನ್ನು ಈ ಭಜೆ ಬೇರು ಬಾಯಲ್ಲಿ ಗುಣಗಳಾಗ್ತಾ ಇದ್ರೆ ಅಂದರೆ ಬಾಯಲ್ಲಿ ಅಲ್ಸರ್ ಥರ ಆಗಿರುತ್ತೆ, ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಭಜೆ ಬೇರಿಗಿದೆ. ನೀವು ಬನ್ಸ್ ಮಾಡಿದರೆ ನಿಮ್ಮ ಮನೆಯಲ್ಲೇ ಪಾಟಲ್ ಸಹಿತ ಇದನ್ನು ಬೆಳೆಸ್ಕೋಬೋದು. ತುಂಬಾ ನೋಡಲಿಕ್ಕೂ ಖುಷಿ ಕೊಡುತ್ತೆ, ತುಂಬ ಗ್ರೀನಿಶ್ ಆಗಿರುತ್ತೆ. ಮತ್ತು ಇದರ ಕೆಳಗಡೆ ಇರುತ್ತಲ್ಲ ಅದೇ ಬೇರಿನಲ್ಲಿ ಭಜೆ ಬೇರು ಅಂತ ಹೇಳ್ತೀವಲ್ಲ, ಅಲ್ಲಿ ಭಜೆ ಫ್ರೆಶ್ ಆಗಿರುವ ಭಜೆ ನಿಮಗೆ ಸಿಗುತ್ತೆ. ಹಾಗಾದರೆ ನೀವು ಕೇಳ್ಬೋದು, ಮೇಡಮ್ ಇದು ನಮಗೆ ಎಲ್ಲಿ ಸಿಗತ್ತೆ ಅಂತೇಳಿ. ತೋಟಗಾರಿಕೆ ಇಲಾಖೆಯಲ್ಲಿ ನಿಮಗೆ ಈ ಥರ ಭಜೆ ಬೇರಿನ ಗಿಡ ಸಿಗುತ್ತೆ, ಅದನ್ನು ತಂದುಬಿಟ್ಟು ನೀವು ಈಸಿಯಾಗಿ ಮನೆಯಲ್ಲೇ ಪಾಟ್ಗಳಲ್ಲಿ ಬೆಳ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಭಜೆ ಬೇರಿನಿಂದ ಎಷ್ಟೊಂದು ಉಪಯೋಗ ಇದೆ. ಮಕ್ಕಳ ಶ್ರೇಯಾಭಿವೃದ್ಧಿಗೆ ತುಂಬಾ ಒಳ್ಳೆಯದು ಭಜೆ ಬೇರು. ಅದರಿಂದ ನೀವು ಇದನ್ನು ಉಪಯೋಗಿಸ್ಬೇಕು ಅಂದರೆ ಒಳ್ಳೆಯ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟೇ ನೀವು ಉಪಯೋಗಿಸ್ಬೇಕು. ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಇಷ್ಟೊಳ್ಳೆ ವಿಡಿಯೋ ನೋಡಿದ್ದೀರಲ್ಲ, ಇದಕ್ಕೊಂದು ಲೈಕ್ ಕೊಟ್ಟೇ ಕೊಡ್ತೀರಾ ತಾನೇ? ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಉತ್ತಮ ವಿಷಯಗಳ ವಿಡಿಯೋಗಳೊಂದಿಗೆ ನಾಳೆ ಭೇಟಿಯಾಗೋಣ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.